ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಸ್ವಲ್ಪ ಖುಷಿಯಾಗೋ ಥರದ ಕೆಲಸವನ್ನ ಚೈನಾ ಮಾಡಿದೆ. ಭಾರತವನ್ನು ತೋರಿಸಿ ಚೈನಾ ಜೊತೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಬೀಜಿಂಗ್ಗೆ ಹೋಗಿದ್ದ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅಲ್ಲಿಂದ ಮುನಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಚೈನಾ ಆಕೆಯ ಜೊತೆಗೆ ಆಕೆ ನಿರೀಕ್ಷಿಸಿದ ರೀತಿಯಲ್ಲಿ ವರ್ತಿಸಿಲ್ಲ. ಕೇಳಿದಷ್ಟು ಹಣ ಕೊಡೋ ಬಗ್ಗೆ ಆಸಕ್ತಿ ತೋರಿಸಿಲ್ಲ. ಸಾಲ ಕೊಡೋದಕ್ಕೆ ಓಕೆ ಅಂದಿಲ್ಲ. ಅಷ್ಟು ಸಾಲದು ಅನ್ನೋ ಹಾಗೆ ಚೈನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಕೂಡ ಬಾಂಗ್ಲಾದ ಪ್ರಧಾನಿಗೆ ಮಾತುಕತೆಗೆ ಹೆಚ್ಚು ಸಮಯವನ್ನೂ ಕೊಟ್ಟಿಲ್ಲ. ಉಭಯ ಕುಶಲೋಪರಿ ಬಿಟ್ಟರೆ ಬೇರೇನು ಮಾತಾಡೋದಕ್ಕೆ ಪಿಂಗ್ ಅವಕಾಶವನ್ನೇ ಕೊಡಲಿಲ್ಲ. ಇದು ಪಾಪ ಹಸೀನಾ ಅವರ ಮುಖದ ಮೇಲಿನ ಮುಸ್ಕುರಾಹತ್ತನ್ನು ಕಿತ್ಕೊಂಡು ಬಿಟ್ಟಿದೆ. ಹೀಗಾಗಿ ಹಸೀನಾ ತಮ್ಮ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ವಾಪಸ್ ಬಾಂಗ್ಲಾಗೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಬಂದ ಕೂಡಲೇ ಢಾಕಾದಲ್ಲೊಂದು ಪ್ರೆಸ್ ಮೀಟ್ ಮಾಡಿ ತೀಸ್ತಾ ನದಿ ಪ್ರಾಜೆಕ್ಟ್ ಬಗ್ಗೆ ಭಾರತ ಮತ್ತು ಚೈನಾ ಎರಡೂ ಕೂಡ ಆಸಕ್ತಿಯನ್ನು ಹೊಂದಿವೆ, ಆದರೆ ನಮ್ಮ ಆದ್ಯತೆ ಈ ವಿಷಯದಲ್ಲಿ ಭಾರತವೇ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಚೈನಾ ಇವರು ಹೇಳದಷ್ಟು ಸಾಲ ಕೊಟ್ಟುಬಿಟ್ಟಿದ್ರೆ ತೀಸ್ತಾ ವಿಷಯದಲ್ಲಿ ಬಾಂಗ್ಲಾದ ಆದ್ಯತೆ ಖಂಡಿತ ಭಾರತ ಅಂತೂ ಆಗ್ತಿರಲಿಲ್ಲ. ಹಾಗಾದರೆ ತೀಸ್ತಾ ಯೋಜನೆ ಏನು? ಬಾಂಗ್ಲಾ ಪ್ರಧಾನಿ ಚೈನಾದ ಮೇಲೆ ಮುನಿಸ್ಕೊಂಡಿರೋದು ಯಾಕೆ? ಬಾಂಗ್ಲಾದ ವಿಷಯದಲ್ಲಿ ಚೈನಾ ಭಾರತಗಳ ಈ ಕಾಂಪಿಟೇಷನ್ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದೂರಲ್ಲಿ ಇಬ್ಬರು ಶ್ರೀಮಂತ ಜಮೀನ್ದಾರರು ಪರಸ್ಪರ ಕಾಂಪಿಟೇಷನ್ಗೆ ಬಿದ್ದರು ಅಂತ ಇಟ್ಕೊಳ್ಳಿ. ಆಗ ಅಲ್ಲಿನ ಬುದ್ಧಿವಂತ ಜನ ಇರ್ತಾರಲ್ಲ, ಅವರು ಇಬ್ಬರ ಹತ್ರನೂ ಚೆನ್ನಾಗಿದ್ದು ಅವರನ್ನು ತೋರಿಸಿ ಇವ್ರ ಹತ್ರ, ಇವರನ್ನು ತೋರಿಸಿ ಅವ್ರ ಹತ್ರ, ಬೇಕಾಗಿದ್ದನ್ನೆಲ್ಲ ಪೀಕ್ತಾ ಲಾಭ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಭಾರತದ ಸುತ್ತಮುತ್ತಲಿನ ಶ್ರೀಲಂಕಾ, ನೇಪಾಳ, ಭೂತಾನ್ ಮುಂತಾದ ಎಲ್ಲ ದೇಶಗಳು ಇದೇ ಕೆಲಸವನ್ನು ಮಾಡ್ತಾ ಇವೆ. ಆದ್ರಿಂದ ಬಾಂಗ್ಲಾ ಕೂಡ ಹೊರತೇನಲ್ಲ. ಇಲ್ಲಿ ಬಾಂಗ್ಲಾ ಹೊರತಲ್ಲ ಅಂತ ಪ್ರತ್ಯೇಕವಾಗಿ ಹೇಳೋದು ಯಾಕೆ ಅಂದ್ರೆ, ಈ ಬಾಂಗ್ಲಾದೇಶ ಅನ್ನೋದು ಒಂದು ಕಾಲಕ್ಕೆ ಭಾರತದ ಭಾಗ ಆಗಿತ್ತು. ಆನಂತರ ಇದು ಪಾಕಿಸ್ತಾನದ ಭಾಗ ಆಯಿತು. ಪೂರ್ವ ಪಾಕಿಸ್ತಾನ ಅಂತ ಕರೆಸ್ಕೊಳ್ತಾ ಇದ್ದ ಈ ನೆಲವನ್ನು ಪ್ರತ್ಯೇಕಗೊಳಿಸಿ ಬಾಂಗ್ಲಾದೇಶ ಅನ್ನೋ ಒಂದು ಪ್ರತ್ಯೇಕ ದೇಶವನ್ನಾಗಿ ಮಾಡಿದ್ದೇ ಭಾರತ. ಅಂದರೆ ಈ ದೇಶದ ಜನಕಾನೇ ಭಾರತ. ಇನ್ನು ಬಾಂಗ್ಲಾದ ಈಗಿನ ಪ್ರಧಾನಿ ಶೇಖ್ ಹಸೀನಾ ಇದ್ದಾರೆ ನೋಡಿ, ಈಕೆಯ ಇಡೀ ಕುಟುಂಬವನ್ನು ಅಲ್ಲಿನ ಮೂಲಭೂತವಾದಿಗಳು ಹಾಗೂ ಸೇನೆ ಕೊಂದು ಹಾಕಿದಾಗ ಈ ಹಸೀನಾ ಹಾಗೂ ಆಕೆಯ ಸಹೋದರಿಗೆ ಆಶ್ರಯ ಕೊಟ್ಟು ಅವರಿಬ್ಬರನ್ನು ಕಾಪಾಡಿ ಸಮಯಕ್ಕೆ ಸರಿಯಾಗಿ ಈಕೆಯನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಟ್ಟು ಅಲ್ಲಿ ಈಕೆಯ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಹಸೀನಾ ಆಯ್ಕೆಯಾಗುವವರೆಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡಿದ್ದು ಭಾರತನೇ. ಹೀಗಾಗಿ ಶೇಖ್ ಹಸೀನಾ ಭಾರತದ ಬಗ್ಗೆ ಸ್ವಲ್ಪ ಕೃತಜ್ಞತೆಯನ್ನು ಹೊಂದಿರಬೇಕು ಅಂತ ಬಯಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರ್ಪಟ್ಟ ಭೂಭಾಗ, ಅಲ್ಲಿ ಕೃತಜ್ಞತೆ ಇಲ್ಲ, ಬದಲಿಗೆ ವ್ಯಾಪಾರ ಇದೆ. ಬಾಂಗ್ಲಾ ಭಾರತ ಹಾಗೂ ಚೈನಾ ಎರಡನ್ನೂ ಬಳಸಿಕೊಂಡು ತನಗೇನು ಬೇಕೋ ಆ ಲಾಭಗಳನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅವರು ಚೈನಾ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ. ಚೈನಾದ ಹೂಡಿಕೆಗಳು ಬಾಂಗ್ಲಾದೇಶದಲ್ಲಿ ವಿಪರೀತ ಪ್ರಮಾಣದಲ್ಲಿವೆ. ಎರಡೂ ದೇಶಗಳ ನಡುವೆ ರಕ್ಷಣೆ ಸೇರಿದ ಹಾಗೆ ಸಾಕಷ್ಟು ದ್ವಿಪಕ್ಷೀಯ ಒಪ್ಪಂದಗಳಿವೆ. ಬಾಂಗ್ಲಾದೇಶದ ಸೇನೆ ಬಳಸ್ತಾ ಇರೋದು ಚೈನಾದ ಆಯುಧಗಳನ್ನು. ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆಗಳನ್ನು ಮಾಡಿರುವ ಎರಡನೇ ದೇಶ ಚೈನಾ, ಮೊದಲ ಸ್ಥಾನದಲ್ಲಿ ಅಮೆರಿಕ ಇದೆ. ಬಾಂಗ್ಲಾದೇಶದ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ಅಂದರೆ ಅಲ್ಲಿಗೆ ಅತಿ ಹೆಚ್ಚು ಸರಕು ಸರಂಜಾಮುಗಳನ್ನು ರಫ್ತು ಮಾಡ್ತಾ ಇರೋದು ಕೂಡ ಚೀನಾನೇ. ಚೈನಾ ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ಬಲಿಷ್ಠ ದೇಶ ಕೂಡ. ಹೀಗಾಗಿ ಸಹಜವಾಗಿ ಬಾಂಗ್ಲಾದೇಶ ಸಾಕಷ್ಟು ವಿಷಯಗಳಲ್ಲಿ ಚೈನಾದ ಮೇಲೆ ಡಿಪೆಂಡ್ ಆಗಿದೆ. ಕೆಲ ಬಾರಿ ಭಾರತದ ಹಿತಾಸಕ್ತಿಗಳನ್ನು ಕೂಡ ಲೆಕ್ಕಕ್ಕಿಡದೆ ಚೈನಾ ಜೊತೆ ಒಪ್ಪಂದಗಳನ್ನು ಬಾಂಗ್ಲಾ ಮಾಡಿಕೊಂಡಿದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಕೂಡ ಬಾಂಗ್ಲಾ ಸಹಿ ಹಾಕಿದೆ. ಇಂಥ ಬಾಂಗ್ಲಾದೇಶ ತೀಸ್ತಾ ನದಿಯ ಮೇಲೆ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡೋ ಯೋಜನೆಯನ್ನು ಹಮ್ಮಿಕೊಳ್ತು. ಅದಕ್ಕೆ ಬೇಕಾದ ಹಣ ಕೊಡೋದಕ್ಕೆ ಮುಂದಾಗಿದ್ದು ಚೈನಾ. ಈ ತೀಸ್ತಾ ನದಿ ಅನ್ನೋದು ಪೂರ್ವ ಹಿಮಾಲಯದಲ್ಲಿ ಹುಟ್ಟಿ ಸಿಕ್ಕಿಂ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಹರಿದು ರಂಗ್ಪುರ್ ಡಿವಿಷನ್ನಲ್ಲಿನ ದಾಗ್ರಾಮ್ ಬಳಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರಿ ತನ್ನ ಜೊತೆ ಇನ್ನಿತರ ನದಿಗಳನ್ನೂ ಸೇರಿಸಿಕೊಂಡು ಒಟ್ಟು 414 ಕಿಲೋಮೀಟರ್ ಪ್ರಯಾಣ ಮಾಡಿ ಕಡೆಗೆ ಬಂಗಾಳ ಕೊಲ್ಲಿಯಲ್ಲಿ ಲೀನ ಆಗುತ್ತೆ. ಈ ನದಿಯ ನೀರಿನ ಹಂಚಿಕೆ ವಿಷಯದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ ದಶಕಗಳಿಂದಲೂ ಒಂದು ವಿವಾದ ಇದೆ. ಈ ಹಿಂದೆ ಸಾಕಷ್ಟು ಬಾರಿ ಇದನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನಗಳು ನಡೆದುವಾದರೂ ಎರಡೂ ದೇಶಗಳು ಒಮ್ಮತಕ್ಕೆ ಬರುವುದರಲ್ಲಿ ವಿಫಲವಾದ ಕಾರಣ ವಿವಾದ ಹಾಗೆ ಉಳ್ಕೊಳ್ತು. ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಬಾಂಗ್ಲಾದೇಶದ ಜೊತೆ ಮಾತುಕತೆಗಳು ಕೂಡ ನಿಗದಿಯಾದವು. ಆದರೆ ಕೊನೆ ಕ್ಷಣದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಒತ್ತಡದ ಕಾರಣಕ್ಕೆ ಆ ಮಾತುಕತೆಗಳನ್ನು ಭಾರತ ಸ್ಥಗಿತಗೊಳಿಸಬೇಕಾಗಿ ಬಂತು. ಅದಾದ ನಂತರ ಕೇಂದ್ರದಲ್ಲಿ ಸರ್ಕಾರ ಬದಲಾಯಿತು. ಭಾರತ ಮತ್ತು ಬಾಂಗ್ಲಾ ನಡುವಿನ ಭೂಗಡಿಯ ವಿವಾದಗಳು ಬಗೆಹರಿದವು. ಆದರೂ ತೀಸ್ತಾ ನದಿಯ ನೀರು ಹಂಚಿಕೆಯ ವಿಷಯದಲ್ಲಿ ಎರಡೂ ದೇಶಗಳು ಒಮ್ಮತಕ್ಕೆ ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಹಾಗೆ ಉಳ್ಕೊಂಡಿದೆ. ಈ ಮಧ್ಯೆ ಬಾಂಗ್ಲಾದೇಶ
ತೀಸ್ತಾ ನದಿಗೊಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಡ್ಯಾಮು ಜೊತೆಗೊಂದು ಜಲವಿದ್ಯುತ್ ಘಟಕ, ಹೀಗೆ ಸಾಕಷ್ಟು ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಹಣ ಬೇಕು, ಡ್ಯಾಮ್ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಜನನೂ ಬೇಕು. ಸಾಮಾನ್ಯವಾಗಿ ಏಷ್ಯಾದ ಸುತ್ತಮುತ್ತಲಿನ ಯಾವುದೇ ದೇಶದಲ್ಲಿ ಡ್ಯಾಮ್ ನಿರ್ಮಾಣ ಆಗಬೇಕು ಅಂದರೂ ಅಲ್ಲಿಗೆ ಮೊದಲು ಹೋಗೋದು ಚೈನಾ. ಚೈನಾದ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳಲ್ಲಿ ಬಿಡ್ ಮಾಡುತ್ತವೆ, ಕಾಂಟ್ರಾಕ್ಟನ್ನು ತಗೊಳುತ್ತವೆ, ಅಲ್ಲಿ ತಮ್ಮದೇ ಆದ ಕಾರ್ಮಿಕರನ್ನು ಕಳುಹಿಸಿಕೊಡುತ್ತವೆ, ಚೈನಾದ ಬ್ಯಾಂಕುಗಳು ಫಂಡಿಂಗ್ ಮಾಡುತ್ತವೆ. ಜಸ್ಟ್ ಡ್ಯಾಮ್ ಕಟ್ಟೋದಕ್ಕೆ ಮತ್ತು ಜಲವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಚೈನಾ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಮಾಡಿಬಿಟ್ರೆ ಸಾಕು, ಮಿಕ್ಕೆಲ್ಲವನ್ನ ಅಲ್ಲಿ ಚೈನಾನೇ ಮಾಡುತ್ತೆ. ಈಗ ಪಾಕಿಸ್ತಾನದಲ್ಲಿ ಹಾಗೆ ಎಷ್ಟೊಂದು ಡ್ಯಾಮ್ಗಳನ್ನು ಚೈನಾ ಕಟ್ತಾ ಇಲ್ಲ ಹೇಳಿ, ಇನ್ನು ಬಾಂಗ್ಲಾದಲ್ಲಿ ಬಿಡ್ತಾರಾ? ಈ ತೀಸ್ತಾ ನದಿಯ ಅಣೆಕಟ್ಟು ನಿರ್ಮಾಣದಲ್ಲಿ ಕೂಡ ಚೈನಾ ವಿಪರೀತ ಆಸಕ್ತಿಯನ್ನು ತೋರಿಸೋದಕ್ಕೆ ಶುರು ಮಾಡಿತು. ಈಗಾಗಲೇ ಚೈನಾ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಸಹಾಯ ಕೂಡ ಮಾಡಿದೆ. ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಸಮೀಪ ಬಂದು ನೆಲೆಗೊಳ್ಳೋದಕ್ಕೆ ಬಯಸ್ತಾರೆ. ಅದಕ್ಕಾಗಿನೇ ಚೈನಾ ಬಾಂಗ್ಲಾದೇಶದ ಚಿತಗಾಂಗ್ ಅಲ್ಲಿ ಒಂದು ಬಂದರನ್ನು ನಿರ್ಮಾಣ ಮಾಡಿದೆ. ಅದರ ಜೊತೆಗೆ ಪಕ್ಕದ ಮ್ಯಾನ್ಮಾರ್ನಲ್ಲೂ ಕ್ಯೂಕ್ ಪ್ಯೂ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಚೈನಾ ಒಂದು ಬಂದರನ್ನು ನಿರ್ಮಾಣ ಮಾಡಿಕೊಂಡಿದೆ. ಅಲ್ಲಿಗೆ ತಮ್ಮ ಯುದ್ಧ ನೌಕೆಗಳನ್ನು, ಸಬ್ಮರಿನ್ಗಳನ್ನು, ಬೇಹುಗಾರಿಕಾ ನೌಕೆಗಳನ್ನು ತಗೊಂಡು ಹೋಗೋದಕ್ಕೆ ಕೂಡ ಅವರು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಅಸ್ತಿತ್ವ ಇಟ್ಕೊಳ್ಳೋ ಮೂಲಕ ಭಾರತದ ಮೇಲೊಂದು ಕಣ್ಣಿಡಬಹುದು, ಭಾರತಕ್ಕೆ ತುಂಬ ಹತ್ತಿರ ಬಂದುಬಿಡಬಹುದು ಅಂತ ಚೈನಾ ಭಾವಿಸುತ್ತೆ. ಹೀಗಿರುವಾಗ ಭಾರತ ಬಾಂಗ್ಲಾದೇಶವನ್ನು ಸಂಪೂರ್ಣವಾಗಿ ಚೈನಾದ ತೆಕ್ಕೆಗೆ ಬಿಟ್ಟು ಬಿಡೋದು ಒಳ್ಳೆಯದಲ್ಲ. ಸೊ ಇಲ್ಲಿ ಭಾರತ ಕೂಡ ಚೈನಾ ಜೊತೆ ಸ್ಪರ್ಧೆಗೆ ಬಿದ್ದಿದೆ. ಬಾಂಗ್ಲಾ ಒಂದೇ ಅಲ್ಲ, ನೇಪಾಳ, ಶ್ರೀಲಂಕಾಗಳು ಕೂಡ ಚೈನಾ ಹಾಗೂ ಭಾರತದ ನಡುವಿನ ಇದೇ ಸ್ಪರ್ಧೆಯನ್ನು ಬಳಸಿಕೊಂಡು ಲಾಭ ಮಾಡಿಕೊಳ್ತಾ ಹೋಗ್ತಾ ಇವೆ. ಅಲ್ಲಿ ಚೈನಾ ಹೂಡಿಕೆ ಮಾಡೋದಕ್ಕೆ ಬೇರೆ ಬೇರೆ ಉದ್ದೇಶಗಳಿಂದ ಬರುತ್ತೆ, ಅದನ್ನು ನೋಡಿ ಭಾರತ ತಾನು ಕೂಡ ಅಲ್ಲಿ ಅದನ್ನೇ ಮಾಡೋದಕ್ಕೆ ಹೋಗುತ್ತೆ. ಈ ಪುಟ್ಟ ದೇಶಗಳು ಇಬ್ಬರಿಂದಲೂ ಕೂಡ ಭರಪೂರ ಲಾಭ ಮಾಡಿಕೊಳ್ತಾ ಹೋಗ್ತಾ ಇವೆ. ಇರಲಿ, ಇಲ್ಲಿ ತೀಸ್ತಾ ನದಿಗೆ ಡ್ಯಾಮ್ ಕಟ್ಟುವ ಯೋಜನೆಯಲ್ಲಿ ಚೈನಾ ತುಂಬ ಆಸಕ್ತಿ ತೋರ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಭಾರತ ಅಲ್ಲಿಗೆ ಎಂಟರ್ ಆಯಿತು. ಮೊನ್ನೆ ಬಾಂಗ್ಲಾದ ಪ್ರಧಾನಿ ಹಸೀನಾ ಭಾರತಕ್ಕೆ ಬಂದ್ರಲ್ಲ, ಆಗ ಅದರ ಬಗ್ಗೆ ಮಾತುಕತೆಗಳನ್ನು ನಡೆಸಲಾಯಿತು. ಜೊತೆಗೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ವಿನಯ್ ಮೋಹನ್ ಕ್ವಾತ್ರಾ ಅವರನ್ನು ಕೂಡ ಹಸೀನಾ ಜೊತೆ ಮಾತುಕತೆಗೆ ಕಳುಹಿಸಿಕೊಡಲಾಯಿತು. ಇಷ್ಟಾದರೂ ಹಸೀನಾ ಮನಸ್ಸಿದ್ದಿದ್ದು ಚೈನಾದ ಕಡೆಗೇನೆ. ಅದಕ್ಕೆ ಕಾರಣ ಚೈನಾದ ಕಂಪನಿಗಳ ತಾಕತ್ತು, ಅವರ ಆರ್ಥಿಕ ಬಲ. ಚೈನಾ ಹಿಡಿದ ಕೆಲಸವನ್ನು ಬೇಗ ಮಾಡಿ ಮುಗಿಸುತ್ತೆ, ಭಾರತದಲ್ಲಾದ ಹಾಗೆ ಅವರು ವಿಳಂಬ ಮಾಡುವುದಿಲ್ಲ. ಇನ್ನು ಭಾರತದ ಯೋಜನೆಗಳು ತುಂಬ ತಡ ಆಗತ್ವೆ. ಅಷ್ಟೇ ಅಲ್ಲದೆ ಆ ನದಿ ನೀರಿನ ವಿವಾದ ಇರೋದೂ ಭಾರತದ ಜೊತೆಗೇನೆ. ಹೀಗಾಗಿ ಬಾಂಗ್ಲಾ ಈ ಯೋಜನೆಯನ್ನು ಚೈನಾನೇ ಮಾಡಲಿ ಅನ್ನೋ ಮೂಡಲ್ಲಿತ್ತು, ಅವರು ಭಾರತಕ್ಕೇನನ್ನೂ ಸ್ಪಷ್ಟವಾಗಿ ಹೇಳಲಿಲ್ಲ. ಮೊನ್ನೆ ಚೈನಾಗೆ ಬಾಂಗ್ಲಾದ ಪ್ರಧಾನಿ ಹಸೀನಾ ಹೋದರು, ಅಲ್ಲಿನ ಪ್ರಧಾನಿ ಲೀ ಕ್ವಿಯಾಂಗ್ ಅವರನ್ನು ಭೇಟಿ ಮಾಡಿದರು. ಎರಡೂ ದೇಶಗಳು ಸುಮಾರು 11 ಒಪ್ಪಂದಗಳಿಗೆ, MOUಗಳಿಗೆ ಸಹಿ ಹಾಕಿದ್ವು. ಅಲ್ಲಿ ಚೈನಾಗೆ ಹೋಗುವಾಗ ಹಸೀನಾ ಅವರ ಮುಖದಲ್ಲಿ ವಿಪರೀತ ಆಸೆ ಮತ್ತು ಭರವಸೆಗಳಿದ್ವು. ಚೈನಾ $5 billion ಸಾಲ ಕೊಡೋ ಮಾತಾಡಿತ್ತು, ಅದು ಸಿಕ್ಕಿಬಿಟ್ರೆ $1 billion ಮೌಲ್ಯದ ತೀಸ್ತಾ ಅಣೆಕಟ್ಟು ಯೋಜನೆಯನ್ನು ಅವರಿಗೆ ಒಪ್ಪಿಸಿ ಬಂದುಬಿಡಬಹುದು ಅಂತ ಪಾಪ ಹಸೀನಾ ಅಂದ್ಕೊಂಡಿದ್ರು. ಚೈನಾ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿಸ್ಕೊಳ್ತು, ಸಾಲದ ಬಗ್ಗೆ ಮಾತಾಡಲಿಲ್ಲ. ಶಿ ಜಿನ್ ಪಿಂಗ್ ಸಿಗ್ತಾರೆ, ಅವ್ರ ಜೊತೆಗೇನೆ ಮಾತಾಡಬಹುದು ಅಂತ ಹಸೀನಾ ಅಂದ್ಕೊಂಡ್ರು. ಈಕೆ ಭಾರತಕ್ಕೆ ಬಂದಾಗಲೆಲ್ಲ ಭಾರತದ ಎಲ್ಲ ಪ್ರಧಾನಿಗಳು ಆಕೆಯನ್ನ ಮನೆ ಮಗಳ ಥರ ಪ್ರೀತಿಯಿಂದ ಬರಮಾಡ್ಕೊಳ್ತಾರಲ್ಲ, ಹಂಗೆ ಚೈನಾದಲ್ಲೂ ಆಗತ್ತೆ ಅನ್ನೋ ಆಸೆ. ಆದರೆ ಶಿ ಆಕೆಗೆ ಈ ಬಾರಿ ಹೆಚ್ಚು ಸಮಯವನ್ನು ಕೊಡಲಿಲ್ಲ. ಉಭಯ ಕುಶಲೋಪರಿಗಿಂತ ಹೆಚ್ಚು ಏನೂ ಮಾತಾಡೋದಿಕ್ಕೆ ಆಕೆಗೆ ಆಗಲಿಲ್ಲ. ವಿದೇಶಾಂಗ ಸಚಿವ ವಾಂಗ್ ಇ ಸೌಜನ್ಯಕ್ಕೂ ಆಕೆಯನ್ನು ಭೇಟಿ ಮಾಡೋದಿಕ್ಕೆ ಹೋಗಲಿಲ್ಲ, ಒಂದು ಕರೆ ಕೂಡ ಮಾಡಲಿಲ್ಲ. ಹೋಗಲಿ, $5 billion ಸಾಲ ಆದರೂ ಸಿಗುತ್ತಾ ಅಂತ ಹಸೀನಾ ಎದುರು ನೋಡ್ತಾ ಇದ್ರು. ಚೈನಾ 100 million ಸಹಾಯವನ್ನು ಘೋಷಣೆ ಮಾಡ್ತು, ಅಂದರೆ ಭಿಕ್ಷೆ ಕೊಡೋದಕ್ಕೆ ಮುಂದಾಯಿತು. $5 billion ಕನಸು ಕಾಣ್ತಾ ಇದ್ದ ಬಾಂಗ್ಲಾದ ಪ್ರಧಾನಿಗೆ $100 million ಸಿಗುತ್ತೆ ಅಂದಾಗ ಇನ್ನು ಹೇಗಾಗಿರ್ಬೇಡ. ಹಸೀನಾಗೆ ಸಿಟ್ಟು ಬಂತು, ಆಕೆಯ ಮುಖದಲ್ಲಿನ ಮುಸ್ಕುರಾಹತ್ ಮಾಯ ಆಯಿತು. ಆಕೆ ಹೇಳದೆ ಕೇಳದೆ ತಮ್ಮ ಭೇಟಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಬೀಜಿಂಗ್ನಿಂದ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗ್ಬಿಟ್ರು. ಆಕೆ ಹಾಗೆ ಬರೋದಕ್ಕೆ ಮಗಳ ಅನಾರೋಗ್ಯ ಕಾರಣ ಅಷ್ಟೇ, ಬೇರಿನ್ನೇನೂ ಆಗಿಲ್ಲ ಅಂತ ಬಾಂಗ್ಲಾದೇಶದ ವಿದೇಶಾಂಗ ಇಲಾಖೆ ಅಲ್ಲೊಂದು ತ್ಯಾಪೆ ಹಚ್ಚೋ ಪ್ರಯತ್ನ ಮಾಡ್ತಾದರೂ ಹಸೀನಾ ವಾಪಸ್ಸು ಬಂದು ಬೆನ್ನಲ್ಲೇ ತೀಸ್ತಾ ಯೋಜನೆಯನ್ನು ಭಾರತದ ಜೊತೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಘೋಷಣೆ ಮಾಡಿಬಿಟ್ರು. ಚೈನಾ ಮತ್ತು ಭಾರತ ಎರಡೂ ದೇಶಗಳು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸಿದ್ಧ ಇವೆ. ಆದರೆ ನಮ್ಮ ಆಯ್ಕೆ ಭಾರತ, ಭಾರತಕ್ಕೆ ಮೊದಲ ಆದ್ಯತೆ ಅಂತ ಹಸೀನಾ ಈಗ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಾಂಗ್ಲಾದೇಶದಲ್ಲಿ ಭಾರತ ಹಾಗೂ ಚೈನಾಗಳ ನಡುವಿನ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿದ್ದ ತೀಸ್ತಾ ಯೋಜನೆ ಭಾರತದ ಪಾಲಾದಂತಾಗಿದೆ. ಗೆಳೆಯರೆ, ಈ ಹಿಂದೆ ಕೂಡ ಭಾರತದ ಒತ್ತಡದ ಕಾರಣದಿಂದ
ಬಾಂಗ್ಲಾದೇಶ ಕಾಕ್ಸ್ ಬಜಾರ್ ಬಳಿ ಅಂದರೆ ಇಲ್ಲಿನ ಸೋನಾಡಿಯಾ ಡೀಪ್ ಸೀ ಪೋರ್ಟ್ ಪ್ರಾಜೆಕ್ಟನ್ನು ಚೈನಾಗೆ ಕೊಡುವ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಅದಕ್ಕೆ ಕಾರಣ ಅವತ್ತು ಭಾರತ ವ್ಯಕ್ತಪಡಿಸಿದ್ದ ಆಕ್ಷೇಪ. ಅಲ್ಲಿಗೆ ಚೈನಾ ಬಂದುಬಿಟ್ರೆ ತನ್ನ ಭದ್ರತೆಗೆ ಧಕ್ಕೆ ಆಗುತ್ತೆ ಅನ್ನೋ ಕಳವಳವನ್ನು ಭಾರತ ಬಾಂಗ್ಲಾ ಜೊತೆ ಹಂಚಿಕೊಂಡಿತ್ತು. ಆ ಪೋರ್ಟ್ ಚೈನಾದ ಪಾಲಾದರೆ ಭಾರತದ ಮೇಲಿನ ಬಾಂಗ್ಲಾದ ಒಂದಷ್ಟು ಅವಲಂಬನೆ ಕೂಡ ತಪ್ಪು ಹೋಗ್ತಾ ಇತ್ತು. ಹೀಗಾಗಿ ಬಾಂಗ್ಲಾ ಭಾರತದ ಆತಂಕವನ್ನು ಗೌರವಿಸಿ ಆ ಯೋಜನೆಯನ್ನು ಚೈನಾಗೆ ಕೊಡುವ ನಿರ್ಧಾರದಿಂದ ಹಿಂದಕ್ಕೆ ಸರಿತು. ಈಗ ತೀಸ್ತಾ ಕೂಡ ಭಾರತದ ಕೈಗೆ ಬಂದರೆ ಅಕ್ಕಪಕ್ಕದ ದೇಶಗಳಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋ ಭಾರತದ ಪ್ರಯತ್ನಕ್ಕೆ ಒಂದಷ್ಟು ಗೆಲುವು ಸಿಕ್ಕ ಹಾಗಾಗುತ್ತೆ. ಜೊತೆಗೆ ಬಾಂಗ್ಲಾದಲ್ಲಿ ಚೈನಾದ ಪ್ರಭಾವಕ್ಕೆ ಭಾರತ ಕಡಿವಾಣ ಹಾಕಿದ ಹಾಗೂ ಆಗುತ್ತೆ. ಇಷ್ಟರ ನಂತರ ಕೂಡ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ ಬಾಂಗ್ಲಾದೇಶ ಸಂಪೂರ್ಣವಾಗಿ ಭಾರತದ ತೆಕ್ಕೆಗೆ ಜಾರೋದನ್ನು ಚೀನಾ ಕೂಡ ಇಷ್ಟಪಡೋದಿಲ್ಲ. ಈಗಾಗಲೇ ನೇಪಾಳದ ಪ್ರಧಾನಿ ಪ್ರಚಂಡ ಭಾರತದ ಜೊತೆಗಿನ ಸಂಬಂಧಗಳನ್ನು ಅತ್ಯುತ್ತಮಗೊಳಿಸ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನೇಪಾಳದಲ್ಲಿ ಮಿತ್ರ ಪಕ್ಷಗಳ ನಡುವೆ ಸಂಘರ್ಷ ಉಂಟಾಗಿ ಅಲ್ಲಿನ ಪ್ರಧಾನಿನೇ ಬದಲಾಗೋ ಹಾಗೆ ಚೀನಾದ ಆಪ್ತ ಕೆಪಿ ಓಲಿ ಶರ್ಮಾ ಮತ್ತೆ ನೇಪಾಳದ ಪ್ರಧಾನಿಯಾಗೋ ಹಾಗೆ ಅಲ್ಲಿ ಚೈನಾ ಒಂದು ಷಡ್ಯಂತ್ರವನ್ನು ಮಾಡಿದೆ. ಹೀಗಾಗಿ ಬಾಂಗ್ಲಾದ ವಿಷಯದಲ್ಲಿ ಕೂಡ ಚೈನಾ ಸುಮ್ಮನೆ ಕೂತ್ಕೊಳ್ಳುತ್ತೆ ಅಂತಲ್ಲ, ಅಲ್ಲಿ ಸರ್ಕಾರವನ್ನು ಬದಲಾಯಿಸುವ ಥರದ ಕೃತ್ಯಗಳಿಗೆ ಚೈನಾ ಕೈ ಹಾಕದೆ ಇದ್ದರೂ ಬಾಂಗ್ಲಾಗೆ ಕೊಟ್ಟ ಸಾಲಗಳ ವಿಷಯದಲ್ಲಿ ಬಾಂಗ್ಲಾನ ಕಾಡೋದಕ್ಕೆ ಶುರು ಮಾಡಬಹುದು. ಅಥವಾ ಬೇರಿನ್ಯಾವುದೇ ರೀತಿಯಲ್ಲಿ ಬಾಂಗ್ಲಾ ಮೇಲೆ ಒತ್ತಡ ತರೋದಕ್ಕೆ ಕೂಡ ಚೈನಾ ಮುಂದಾಗಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕು. ಇದು ಗೆಳೆಯರೆ ಚೈನಾದ ಮೇಲೆ ಮುನಿಸ್ಕೊಂಡ ಹಸೀನಾ ಹಾಗೂ ತೀಸ್ತಾ ಯೋಜನೆ ಭಾರತಕ್ಕೆ ಸಿಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.